ಗೊಂಬೆ ಚೆನ್ನಾಗಿದ್ದಾಳೆ ಅಲ್ವಾ, ಊರೆಲ್ಲ ಲೇಡೀಸ್ ಜರ್ನಲಿಸ್ಟ್ ಗೋಸ್ಕರ ಹುಡುಕ್ತಿದ್ದಾರೆ, ಅದು ನೀನೇನಾ? ಅಣ್ಣ ಸೈದ ಬೇಕಂತೆ. ನಾಲ್ಗೆ ಕೊಯ್ದಿದ್ದಕ್ಕ ಇಲ್ಲ ಉಚ್ಚೆ ಒಯ್ದಿದ್ದಕ್ಕ? ಇವನೇನಾ? ನಾನಲ್ಲ, ಬರ್ತಾ ಇದ್ದಾನೆ. ಹೊಡಿರು ಹಾಕೊಂಡು. ಸೈದಾ ನೀನೇನಾ? ಸೈದಾ ಎಲ್ಲಿರ್ತಾರೆ ಹೇಳೋ. ಎಲ್ಲದವನು ಹೇಳು ಎಲ್ಲಿದ್ದಾನೆ ಅವನು? ಹೇಳು ಹೇಳು. ರೇಣುಕಪ್ಪ ಗಾಡ್. ಅರ್ಧ ಗಂಟೆಯಲ್ಲಿ ಕೆಲಸ ಸ್ಟಾರ್ಟ್ ಆಗ್ಬೇಕು, ಕಮ್ ಆನ್ ಫಾಸ್ಟ್. ಸರಿ ಅಣ್ಣ, ನಡೀರಿ. ಆ ಮಿನಿಸ್ಟರ್ ಸಾಹೇಬ್ರೆ, ಆ ಫಾರೆಸ್ಟ್ ಏರಿಯಾ ಕ್ಲಿಯರ್. ಥ್ಯಾಂಕ್ ಯು. ಈ ವೆಪನ್ಸ್ ಯಾರ ಕೊಟ್ರು ನಿಮ್ಗೆ ಹೇಳೋ ಹೇಳೋ? ಚಕ್ರವರ್ತಿ. ಅಣ್ಣ ನಿಮ್ಮಪ್ಪನ ಕೈಯಲ್ಲೇ ಆಗ್ಲಿಲ್ಲ ಕಣೋ ನನ್ನ ಸಾಯಿಸಕ್ಕೆ. ನಿನ್ ಕೈಲಾಗತ್ತಾ? ನಿಮ್ಮಪ್ಪನ್ ಸಾಯಿಸಿದ್ರೆ ಮೈಂಡ್ ಸಿಕ್ತು, ಈಗ ನಿನ್ನ ಫ್ರೀಯಾಗಿ ಸಾಯಿಸ್ಬೇಕು. ಅಣ್ಣ ಚಕ್ರವರ್ತಿ ಇನ್ನೂ ಬದುಕೇ ಇದ್ದಾನೆ. ಅವನು ಸತ್ತೋದ್ನಲ್ಲೋ, ಕರ್ನಾಟಿ ಚಕ್ರವರ್ತಿ ಸತ್ತೋಗಿದ್ದಾನಲ್ಲೋ. ಭಯ ಆಯ್ತಾ? ಚಕ್ರವರ್ತಿ ಹೆಸರು ಕೇಳಿ ಭಯ ಆಗ್ತಿದ್ಯಾ? ಚಕ್ರವರ್ತಿ ಸತ್ತೋಗಿದ್ದಾನೆ ಅನ್ಕೊಂಡಿದ್ದೆ ಅಲ್ವಾ? ನಿನ್ನ ಸಾಯಿಸೋದಕ್ಕೆ ಬದುಕಿದ್ದಾನೆ. ಅಣ್ಣ ಪಟ್ಟಾಭಿ ಚಕ್ರವರ್ತಿ ಎಲ್ಲಿದ್ದಾನೆ ಅಂತ ಅವನು ಗೊತ್ತಿರುತ್ತೆ. ಹಿಡ್ಕೊಳ್ಳಿ ಅವನ್ನ. ಹೋಗ್ರ ಹಿಡ್ಕೋ, ಹೋಗ್ರ ಅವನ್ನ. ಚಕ್ರವರ್ತಿ ಎಲ್ಲಿದ್ದಾನೋ ಹೇಳು.
ಕರ್ನಾಟಿ ಚಕ್ರವರ್ತಿ ಎಲ್ಲಿದ್ದಾನ? ಊಟ ಮಾಡ್ತಿದ್ ಮನುಷ್ಯನ ಮಾತಾಡೋಣ ಅಂತ ಕರ್ಕೊಂಡು ಹೋದ್ರು, ದಾರುಣವಾಗಿ ಕೊಲೆ ಮಾಡಿ ಡೆಡ್ ಬಾಡಿನ ನೇತ್ ಹಾಕಿದ್ರು. ಐ ವಾಂಟ್ ಜಸ್ಟಿಸ್. ಆ ರೆಡ್ಡಪ್ಪನ ಅರೆಸ್ಟ್ ಮಾಡ್ಲೇಬೇಕು. ಅವನು ಕೂಡ ನಡು ರೋಡ್ ಅಲ್ಲಿ ಶೂಟ್ ಮಾಡಿ ಡೆಡ್ ಬಾಡಿ. ಜರ್ನಲಿಸ್ಟ್ ಪ್ರಸಾದ್ ಹೆಂಡತಿ ಸರ್ ರೆಡ್ಡಪ್ಪನ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾರೆ. ಅದು ಸೂಸೈಡ್ ಅಲ್ವಾ? ಸೂಸೈಡ್ ನೋಟು ಇದೆಯಲ್ಲ. ಸೂಸೈಡ್ ಅಲ್ಲ, ಅವರನ್ನ ಸಾಯಿಸಿ ಶವನ ನೇಣ್ ಹಾಕಿದ್ರು. ನೀನ್ ನೋಡಿದ್ಯಾ? ಸಾಕ್ಷಿ ಇದೆಯಾ? ಶವ ಇರ್ಬೇಕಾದ್ರೆ ಬೇರೆ ಸಾಕ್ಷಿ ಯಾಕೆ ಸರ್? ಸಾಕ್ಷಿ ಇಲ್ಲ ತಾನೆ. ಹೋಗು, ನೀನೇನ ನೋಡ್ತಿದ್ಯಾ? ನಿನ್ ಡ್ರಾಮಾ ಕಂಪ್ನಿಗೆ ಏನಾದ್ರು ಬೇಕಾಗ್ತಾರ? ಹೀರೋಯಿನ್ ರೋಲ್ ಕೊಡ್ತೀಯಾ? ರೆಡ್ಡಪ್ಪನ ಕಡಿಯೋರ್ಗೆ ಹೊಡಿತೀಯಾ? ಹೋಗ ಕೂತ್ಕ. ನೀನು ರೆಡ್ಡಪ್ಪನ ಕಡೆಯವ್ರಿಗೆ ಹೊಡೆದ್ಯಾ? ಕೀಪಿಟ, ನಿಮ್ಮಂತವ್ರಿಗೋಸ್ಕರನೆ ನನ್ ಗಂಡ ಪ್ರಾಣ ಬಿಟ್ರು. ನೀವು ಪೋಸ್ಟ್ ಮಾರ್ಟಮ್ ಮಾಡಿ ಸರ್, ಶವನ ಯಾರ್ ನೇಣ್ ಹಾಕಿದ್ರು ಅಂತ ನಾನ್ ಪ್ರೂವ್ ಮಾಡಿ ತೋರಿಸ್ತೀನಿ ಸರ್. ನೀನ್ ಹೆಂಗ್ ಸಾ ನಿನ್ ಗಂಡನ್ ಶರೀರನ ತುಂಡ್ ತುಂಡ ಕತ್ತರಿಸೋದ್ನ ನೋಡ್ತೀನಿ ಅಂತೀಯಲ್ಲ, ನಿಜಕ್ಕೂ ನೀನ್ ಹೆಂಗ್ ಸಾ? ನನ್ ಗಂಡನ್ ಶರೀರ ನನ್ಗೇನು ಹೊಸ್ತಲ್ಲ, ಹೀಸ್ ಮೈ ಹಸ್ಬೆಂಡ್. ಅವ್ರ ಬದುಕು ಸಾವಿನ ಜೊತೆ ನಾನ್ ಇರ್ತೀನಿ, ನನ್ ಸತ್ಯ ಗೊತ್ತಾಗ್ಲೇಬೇಕು. ಗೋ ಅಹೆಡ್. ನಿನ್ ಮಗಳ ಇವಳು ನಾಳೆ ಸಾಯ್ತಾಳೆ. ರೇಪ್ ಆಗ ಸತ್ತಿದಾಳೋ, ಸತ್ ಮೇಲ್ ರೇಪ್ ಆಗಿದ್ಯೋ, ಎಲ್ಲ ನಿನ್ ನನಗೆ ಹೊಡಿತೇನೆ. ಸಾಯಕ್ ಮುಂಚೆ ನಿನ್ ಕಪಾಳಕ್ಕೆ ಒಂದು ಸಲ ಕಪಾಳಕ್ಕೆ ಕೊಡದೆ ಇರ್ತಾಳ, ಅಷ್ಟು ಸಾಕು ಇವಳ ಸಾವಿಗೆ ಜಸ್ಟಿಫೈ ಸಿಗೋದಿಕ್ಕೆ. ಅರ್ಥ ಆಯ್ತಾ ಗೌಡ? ಎಲ್ಲ ಅವನು ನಾಟಕದ ಕಂಪನಿ ಅವನು. ಕುತ್ಕೋ. ದೇವಿಕ ಎಲ್ಲಿ? ಗೊತ್ತಿಲ್ಲ. ಏನೋ ಏನಾದ್ರು ವಿಷಯನ? ನಿನ್ನಿಂದ ಯಾವ್ದೋ ಬ್ಯಾಕ್ ಗ್ರೌಂಡ್ ಇದೆ ಅಂತ ಅನ್ಕೊಂಡಿದ್ದೆ ಕಣ. ಅನಾಥ ಅಂತ ನೀನು? ಈ ನಾಟಕ ಎಲ್ಲ ಆಗೋದ್ರೆ ಎಲ್ಲಂದ್ರಲ್ಲೇ ಹೊರಟೋಗ್ತೀರಂತ ನೀವು? ಅಸಲ ನಿಮ್ ಟ್ರೂಪೇ ಇರಲ್ವಂತಲ್ಲೋ. ಅವನ್ ನಾಲ್ಗೆ ಕುಯ್ದ್ರೆ ನಿನಗೇನೋ ನೋವು. ಸೈದ ನನ್ ಮಗ ಮಾಡಿದ ತಪ್ಪೆ, ಈ ದುಡ್ಡನ್ನ ತಗೊಂಡು ಮರ್ತೋಗು. ರಾತ್ರಿ ಎಲ್ಲ ನಾಟಕ ಮಾಡಿ ಬೆಳಗ್ಗೆ ಎದ್ದು ಕಳ್ಸ್ಕೋ. ತಗೊಳ
ತಗೊಳ್ಳೋ ದುಡ್ಡನ್ನ ತಗೋ, ತಗೊಂಡು ಒಂದ್ ನಾಲ್ಗೇ ಸರಿ ಮಾಡಿಸ್ತೀಯೋ, ನೀನೇ ಇಟ್ಕೋತೀಯೋ ನೋಡು. ಹೋಗ್ತಾ ಇರೋ ತಗೊಂಡು ಹೋಗು. ಇಲ್ಲಿ ಅವ್ರವ್ರ ಜೀವನ ಅವರೇ ನೋಡ್ಕೋಬೇಕು, ಸುತ್ತಮುತ್ತ ತಲೆ ಹಾಕ್ಬಾರ್ದು. ಒಂದು ವೇಳೆ ನಿನ್ ತಲೆ ಹಾಕದೆ ಅಂತ ಅನ್ಕೋ, ನೀವು ನಾಟಕ ಆಡೋರ್ನ ಒಬ್ಬೊಬ್ರನ್ನು ಹುಡುಕಿ ತುಂಡು ತುಂಡ ಕತ್ತರಿಸಿ ಸ್ಟೇಜ್ ಒಳಗಡೆ ಹೂತ್ ಬಿಡ್ತೀನಿ. ಹೋಗೋ, ಬದುಕೋ ಹೋಗೋ. ಯಾಕಣ್ಣ ಬಿಟ್ಬಿಟ್ಟೆ? ಅವನು ನಮ್ ತರನೇ ಕಣೋ, ಆದ್ರೆ ಕ್ಲಾರಿಟಿ ಇಲ್ಲ ಅಷ್ಟೇ ಅವನಿಗೆ. ಸಾಯಿಸ್ಬಿಡ್ತೀನಿ ಇವನ್ನ. ನಮ್ ಮಧ್ಯೆ ಸಾಯಿಸೋಷ್ಟು ಪರಿಚಯ ಇಲ್ಲ. ಆಗ್ಲೂ ನಾನು ಇವನಿಗೋಸ್ಕರನೇ ಬಂದೆ, ಪಟ್ಟಾಭಿಗೋಸ್ಕರ ನಿಮ್ಮವ್ರನ್ನ ಹೊಡೆದೆ. ಅವನ ಹತ್ರ ನಿನ್ಗೇನ್ ಕೆಲ್ಸ? ಚಕ್ರವರ್ತಿ ಅಂತ ಇದ್ದಾನೆ, ಅವನ ಸಾಯಿಸೋದಿಕ್ಕೆ. ಚಕ್ರವರ್ತಿನ? ಅವನ್ ನಿನಗೇನ್ ಮಾಡಿದಾನೆ? ಅವನ್ ನನ್ನ ಸೋದರ ಮಾವ. ಸೋದರ ಮಾವನ? ನಮ್ಮಪ್ಪ ಅಮ್ಮನ ಸಾಯಿಸಿರೋ ಸೋದರ ಮಾವ. ನಾಟಕ ಮಾಡ್ತಿದ್ದಾನ ಇವನು? ಜನಗಳಿಗೋಸ್ಕರ ನಾಟಕ ಆಡ್ತೀವಿ, ನೀವ್ ಆ ಜನಗಳ ಜೊತೆನೆ ನಾಟಕ ಆಡ್ತಾ ಇದ್ದೀರಾ. ರೆಡ್ಡಪ್ಪ ಮೊನ್ನೆ ತಡವಾಗಿ ಬಂದೆ. ನಡೆಯುತ್ತಿರುವುದು ಜಗದ ನಾಟಕ. ಮತ್ಸ್ಯದಿಂದ ಕೃಷ್ಣನ್ ವರ್ಗ, ನಡೆಯಿಂದ ಪಶುಪತಿವರೆಗೂ ಮನುಷ್ಯ ಹೇಗೆ ಬೆಳಿಬೇಕು ಅಂತ ತೋರಿಸ್ಕೊಡೋ ನಾಟಕ. ನನ್ನಂತವನಿಗೋಸ್ಕರ, ನಿನ್ನಂತವನಿಗೋಸ್ಕರ ಬಾ ನೋಡುವಂತ. ಬರ್ತೀನಿ, ನೋಡ್ತೀನಿ, ನಿನಗೋಸ್ಕರ ನೋಡ್ತೀನಿ ಬಾಬು. ನನಗ್ ವಿಜಯದಶಮಿ ತುಂಬಾ ಆಗ್ಬರೋ ದಿನ. ಈ ದಿನ ಕಲಾವಿದರಿಗೆ ಕಾಣಿಕೆ ಕೊಡೋದು ನನಗ ಅಭ್ಯಾಸ. ನಿನಗ್ ಚಕ್ರವರ್ತಿನ ಕೊಡ್ತೀನಿ, ಸೋದ್ರ ಮಾವನ್ ಕೊಡ್ತೀನಿ. ತಲೆ ಕತ್ತರಿಸ್ತೀಯೋ, ತಲೆ ಪಿಂಡ ಇಡ್ತೀಯೋ, ನಿನ್ನಿಷ್ಟ. ಹೋಗು ಅಲ್ಲಿಗೆ, ಹೋಗು ಹೋಗು. ಪ್ರಾಣ ಹೇಗೆ ಹೋದ್ರು ನಿನ್ನ ನಾನೇ ಸಾಯಿಸ್ದೆ ಅಂತ ಹೇಳ್ತೀಯ? ಅದೇ ನಿನ್ ಸೋದರಳಿಯನ್ನೇ ಸಾಯಿಸಿದ್ರೆ ಅದು ನಿನ್ ಫ್ಯಾಮಿಲಿ ಮೇಲೆ. Oh, my God.
ನನ್ನ ಸೋದರಳಿಯ, ಲಕ್ಷ ಕೋಟಿಗಳಿಗೆ ವಾರಿಸ್ತಾರ? ಯಾವಾಗ್ಲೋ ನಿಮ್ಮ ಅಪ್ಪ ಅಮ್ಮನ ಸಾಯಿಸ್ದೆ ಅಂತ ಈಗ ನನ್ನ ಸಾಯಿಸಿ ನಿನ್ ಫ್ಯೂಚರ್ ಹಾಳು ಮಾಡ್ಕೊಳ್ತೀಯ. ಪ್ರಪಂಚ ತುಂಬಾ ದೊಡ್ಡದು, ಯೋಚನೆ ಮಾಡು. ಲಕ್ಷ ಕೋಟಿ ದೇವಿಕಾ, ನನ್ನ ಹತ್ರ ಬರೋವರೆಗೂ ಗೊತ್ತಾಗಲ್ಲ ಅಂತ. ಆದ್ರೆ ಇವನ ಕತೆ ನನ್ನಿಂದನೇ ಶುರುವಾಗಿತ್ತು, ನನ್ನಿಂದನೇ ಅಂತ್ಯವಾಗ್ಲಿ. ನನ್ನ ಹತ್ರ ನೀ ನಾಟ್ಕನ ಹೋಗ್ಲಿ ಬಿಡು ಅಂತ ಬಿಟ್ಟಿದ್ರು ಬದುಕೊಳ್ತಿದ್ದೆ, ನನ್ನೇ ಸಾಯಿಸ್ತೀಯನೋ ಹೇಗೆ? ಜೋಗ ಗೊತ್ತು ತಾನೆ, ಹಾಗೆ ಮಣ್ರಾಜ ಗೊತ್ತು ತಾನೆ, ಆಡೋರಿಲ್ಲ ಅಂತ ಬದುಕಿದ್ದು ಕೂಡ ಸತ್ತ ಹಾಗೇನೆ. ಅದೇ ಸಾವಿಗೋಸ್ಕರ ಎದುರು ನೋಡ್ತಾ ಇರೋರ್ನ ಸಾಯಿಸಿದ್ರು ಕೂಡ ಬದುಕಿದ್ದು ಸತ್ತ ಹಾಗೆ. ಅಕ್ಕನ ಮಗ ಅಲ್ವಾ, ಅಂತ್ಯಕ್ರಿಯೆ ಮಾಡ್ತೀನಿ ಬಾ. ನನ್ ಬಿಟ್ಬಿಡು, ನನ್ ಬಿಟ್ಬಿಡು ಪ್ಲೀಸ್, ಬಿಟ್ಬಿಡು ಬಾಬು ಪ್ಲೀಸ್. ಅಡಿಮೆಯಾಗಿ, ಮಹಿಮೆಯಾಗಿ, ಗರಿಮೆಯಾಗಿ, ಲಘಿಮೆಯಾಗಿ, ಪ್ರಾಪ್ತಿಯಾಗಿ, ಪ್ರಾಗಾಮ್ಯವರ್ತಿಯಾಗಿ, ಈಶತ್ವವಾಗಿ, ವಶಿತ್ವವಾಗಿ, ನಿನ್ನಲ್ಲಿರುವ ಅಷ್ಟ ಸಿದ್ಧಿಗಳು ಪರಿಚಿತವಾದಾಗ ಸ್ವಸ್ವರೂಪವೇ ವಿಶ್ವರೂಪವಾಗಿ ಧರಣಿಯೊಳಗಡೆ ಕರುಣೆ ಮೇಲೆ ದೃಷ್ಟಿ ತೋರಿದರೆ ತಲೆ ಬಾಗಿ ಕೈ ಮುಗಿದು ಶಿಷ್ಯರು ನೀನಾದ್ರೆ ನಿನ್ನಲ್ಲಿ ನಿನ್ನೊಳಗೆ ಆಚಾರ್ಯನು ನೀನೇ. ವಂದೇ ಕೃಷ್ಣಂ ಜಗತ್